ಆಯ್ತು ನೋಡ್ರಿ ರಮೇಶ, ಅವರು ಹೇಗೋ ನಮ್ಮ ಅಪ್ಪನ ವಯಸ್ಸಿದವರಿದ್ದಾರೆ, ಅವ್ರ ಹತ್ರ ಸಮಯ ಕೇಳಿಬಿಡುತ್ತೋ ತಮ್ಮ, ಸಮಯ ಕೇಳಿಬಿಡು, ನನ್ನಿಂದ ತಪ್ಪಾದ್ರೆ ಸಮಿಷಿ ಸಮಯ ಕೇಳು, ನಿನ್ನ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ರಮೇಶ. ಅಣ್ಣ, ಯಾವ ತಪ್ಪು ಮಾಡಿದ ನಮ್ಮ ಮೇಲೆ, ಅಪವಾದ ಕೊಟ್ಟವನ ಮೇಲೆ ನಾವು ಅವನ ಕಾಲು ಹಿಡಿಬೇಕೆ? ರಮೇಶ, ಇಷ್ಟೊಂದು ಹೇಳ್ತಾ ಇದ್ರೆ ಬರೀ ನಿನ್ ಘಟನೆ ಸಾಧಿಸ್ತಾ ಇದೀಯಲ್ಲ, ನೀನು ಅವರ ಹತ್ರ ಕ್ಷಮೆ ಕೇಳದೆ ಇದ್ರೆ ನಾನೇ ಆದಿತ್ತು. ಅಮ್ಮ, ಆಯ್ತಮ್ಮ. ಅಣ್ಣ, ನೀನು ಇಷ್ಟೊಂದು ಕೇಳಿದ ತಂದ ಮೇಲೆ ನಾನು ನಿಮಗೋಸ್ಕರ ಕಾಲು ಬೀಳುತ್ತೇನೆ ವಿನಃ ನಾನು ಮಾಡಿದ ತಪ್ಪಿಗೆ ಇವನ ಕಾಲು ಹಿಡಿಯಲು ಸಿದ್ಧನಿಲ್ಲ. ಆಯ್ತಣ್ಣ, ನೀನು ಹೇಳಿದಂದ ಮೇಲೆ ನಾನು ಭೀಮನಗೌಡನ ಕಾಲು ಹಿಡಿದುಕೊಳ್ಳುತ್ತೇನೆ. ನೀವಿನ್ನು ಹೋಗಿ ಬರ್ಬೋದು. ಆಯ್ತಾಯ್ತು ಮಾಲತೇಶ, ಹೋಗಿ ಬರ್ತೇನೆ. ಇಲ್ಲೇ ನಿಮ್ಗೆ ಮುಖ್ಯದ ಕೆಲಸದೆ, ಬೇಗನೆ ಬಂದ್ಬಿಡು. ಶಾರದಮ್ಮ, ಎಲ್ಲಿ ಏ ನಿನ್ನ ಮಗ ತಪ್ಪು ಮಾಡಿದ್ದಾನೆ? ಓ ನಿನ್ನ ಮಗ ಬಿಸಿ ರಕ್ತ ಶ್ರೀಮಂತರೆದುರಿಗೆ ಹಾರಾಡಕತ್ತಾನ. ಎಲ್ಲಿ ಇಬ್ಬರಿಗೂ ತಿತ್ತಿ ಬುತ್ತಿ ಹೇಳು, ಶ್ರೀಮಂತರೆದುರಿಗೆ ಹೇಗೆ ತಕ್ಕಿ ಬಗ್ಗಿ ನಡೆಯುವ ಸಂಸ್ಕಾರ ಕಲಿಸ್ಬಿಡ. ಹೋಗಿ ಬರ್ತೀನಿ. ನಾನು ಬುದ್ಧಿ ಹೇಳ್ತೀನಿ, ಈ ನಮ್ಮ ಹಾಗೆ ಮಾಡ್ತಿರೋ ತರ ನಾಟ ಹೊಡ್ಕೋತೀನಿ. ಆಯ್ತಾಯ್ತು ಸರ್. ಸರದಮ್ಮ, ನಾನು ಹೋಗಿ ಬರ್ಲಾ? ಸ್ವಲ್ಪ ಒಂದು ತಿದ್ದಿ ಬುದ್ಧಿ ಆಯ್ತಮ್ಮ. ಹಾಗೆ ಆಯ್ತು ಸರ್, ಹೋಗಿ ಬರ್ಲಾ? ಮಕ್ಕಳನ್ನು ಹೊಡೆಯುವ ಶಕ್ತಿ ಆ ದೇವರು ತಾಯಿ ತಂದೆಗೆ ಮಾತ್ರ ಕೊಟ್ಟಿರ್ತಾನೆ. ಹೊರತಿದ್ದು ಬುದ್ಧಿ ಹೇಳುವ ಪಷ್ಟ ಗುರುವೇ ತಾಯಿ ತಂದೆ, ಅದನ್ನು ಯಾರಾದರೂ ತಪ್ಪಂತ ತಿಳಿದ್ರೆ ಅವರಷ್ಟು ಮೂರ್ಖರು ಯಾರಲ್ಲ ತಾಯಿ, ಯಾರಲ್ಲ. ಹೌದು ಕಣೆ, ನೀ ಹೇಳುವ ಮಾತು ಸತ್ಯ.
ಆದ್ರೆ ಮಕ್ಕಳು ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳುವಂತ ಹೊಡಿತಾರೆ ಹೊತ್ತು ಮಾಡ್ದಿರೋ ತಪ್ಪಿಗೆ ನನ್ನ ಕಂದನನ್ನ ಹೊಡೆದ್ನಲ್ಲ ಅಂತ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿದೆ ಕಣ್ಣು. ಈ ಕಟುಕ ತಾಯಿನ ನಿನ್ನ ಕ್ಷಮಿಸಿ ಬಿಡಪ್ಪ ನಿನ್ನ ಕಾಲ. ನೀನು ತಾಯಿಯೇ ದೇವರೆಂದು ಬೋಧನೆ ಮಾಡಿ ಕೊಟ್ಟ ವಾದವನಾನ ತಾಯಿ ಹತ್ರ ಸಮೆ ಕೇಳಬೇಕಾ? ಇಲ್ಲ ತಾಯಿ, ನಿನ್ನ ಹತ್ರ ನಾನು ಸಮೆ ಕೇಳಿಸ್ಕೋಬೇಕಾ? ಇಲ್ಲ ಇಲ್ಲವಾ? ಇಲ್ಲ, ಯಾಕಂದ್ರೆ ಈ ಸಮಾಜದ ಅಣ್ಣ ತಮ್ಮಂದ್ರಿ ಕೂಡ ಈ ಸಮಾಜಕ್ಕೆ ಒಂದು ಸೂಚನೆ ಕೊಡ್ತಾ ಇದ್ದೀನಿ. ಯಾರಾದರೂ ನಿಮ್ಮಲ್ಲಿ ವಯಸ್ಸಾದ ತಂದೆ ತಾಯಿ ಇದ್ರೆ, ಅವರಿಗೆ ದುಡಿಯಲು ಆಗದಿದ್ದರೆ ಅವರ ಮೇಲೆ ಅಸಹ್ಯ ಪಡೆದುಕೊಂಡು ಅವ್ರನ್ನ ಹೊಡೆದು ಮಾಡಬೇಡಿ. ಯಾಕಂದ್ರೆ ಇದನ್ನು ಸಾರಿ ಯಾಕೆ ಹೇಳ್ಬೇಕಂದ್ರೆ ಈಗ ಇದೇ ದೊಡ್ಡದಾಗಿ ಬಿಟ್ಟಿದೆ. ತಂದೆ ತಾಯಿಗೆ ವಯಸ್ಸಾದ್ರೆ ವೃದ್ಧಾಶ್ರಮಕ್ಕೆ ಕಳಿಸೋದು ಈ ಸಮಾಜದಲ್ಲಿ ಹೆಚ್ಚಾಗಿದೆ ಅಂತದೆಲ್ಲ ಖಂಡಿಸಿ ನನ್ನ ಅಣ್ಣ ತಮ್ಮಂದಿರೆಲ್ಲ ಆ ತಾಯಿ ತಂದೆನ ಚೆನ್ನಾಗಿ ನೋಡ್ಕೋಬೇಕಂತ ಮತ್ತೊಮ್ಮೆ ಮಗುವನ್ನು ಕೈ ಮುಗಿದು ಕೇಳಿಕೊಳ್ತಾ ಇದ್ದೀನಿ. ಇದೇ ನನ್ನ ಆಸೆ. ಅದೇ ರೀತಿ ನಾನು ಹಾಗೂ ನನ್ನ ತಂಡದಿಂದ ಅನಾಹುತ್ ಕಾಮಿಡಿ ಟೀಮ್ ಅಂತ ಒಂದು ಟೀಮ್ ಮಾಡಿದ್ದೇವೆ. ಕನ್ನಡ ಯೂಟ್ಯೂಬ್ ಚಾನೆಲ್ ಅಂತ ಒಂದು ಚಾನೆಲ್ ಮಾಡಿದ್ದೀವಿ. ಆ ಚಾನೆಲ್ನಲ್ಲಿ ಸಾಕಷ್ಟು ತಾಯಿ ಬಗ್ಗೆ ಹಾಗೂ ತಂದೆ ಬಗ್ಗೆ ಹಾಗೂ ಎಂಟರ್ಟೈನ್ಮೆಂಟ್ ಮತ್ತು ಕಾಮಿಡಿ ವಿಡಿಯೋಗಳು ಬರ್ತವೆ. ಅವನನ್ನು ನೀವು ವೀಕ್ಷಿಸಿ ನಮ್ಮನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಮುಗಲ್ ಎತ್ತರಕ್ಕೆ ಬೆಳೆಸಬೇಕಂತ ಮತ್ತೊಮ್ಮೆ ಮುಗ್ದಮ್ಮೆ ಈ ಗ್ರಾಮದ ಅಣ್ಣ ತಮ್ಮಂದಿರಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಿನಗೆ ಗಂಜಿ ಮಾಡಿಕೊಡ್ತೀನಿ, ಊಟ ಮಾಡೋರಂತೆ ಬಾರು.